ಮಾಸಚಕ್ರ ಬಲ್ಲೈನ ಹೊಚ್ಚ ಹೊಸ ಸಂಚಿಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾವು ಸ್ಪೆಷಲ್ ಆಗಿ ಮಾಡ್ತಿದ್ದೇವೆ ಚಿಕನ್ 65. ಅದಕ್ಕೋಸ್ಕರ ನಾನು 1.5 kg ಚಿಕನ್ ತಗೊಂಡಿದ್ದೇನೆ. ಇದರಲ್ಲಿ 90% ಬೋನ್ಲೆಸ್ ಚಿಕನ್ ಹಾಗೂ 10% ಬೋನ್ ಇರುವ ಚಿಕನ್ ತಗೊಂಡಿದ್ದೇನೆ. ಚಿಕನ್ಗೆ 6 spoon ಕಾರ್ನ್ಫ್ಲೋರ್ ಹಾಕ್ತೇನೆ, 3 spoon ಮೈದಾ ಹಾಕ್ತೇನೆ, 3 spoon ಚಿಲ್ಲಿ ಪೌಡರ್ ಹಾಕ್ತೇನೆ, ಕಾಶ್ಮೀರಿ ಚಿಲ್ಲಿ ಪೌಡರ್ ತಗೊಂಡಿದ್ದೇನೆ, 2 spoon ಕೊತ್ತಂಬರಿ ಹುಡಿ ಹಾಕ್ತೇನೆ, 2 spoon ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತೇನೆ. ನೋಡಿ, ಇದಕ್ಕೆ ಸ್ವಲ್ಪ ಅರಶಿನ ಹುಡಿ ಹಾಕ್ತೇನೆ. ಇದಕ್ಕೊಂದು 1/2 spoon ಗರಂ ಮಸಾಲ ಹಾಕ್ತೇನೆ, 1.5 spoon ಉಪ್ಪು ಹಾಕ್ತೇನೆ, 1.5 lemon ಹುಳಿನ ಹಿಂಡುತ್ತೇನೆ, 3 ಮೊಟ್ಟೆನ ಹೊಡೆದಾಕ್ತೇನೆ, 1/2 kasturi methi ಹಾಕ್ತೇನೆ. ಈಗ ಇದನ್ನು ಮಿಕ್ಸ್ ಮಾಡ್ತೇನೆ ನಾನು. ಇದನ್ನು ಮಿಕ್ಸ್ ಮಾಡಿದ್ದೇನೆ. ಈಗ ಇದನ್ನು 1 ಗಂಟೆ ಹಾಗೆ ಬಿಡ್ತೇನೆ, ಇದು ಚೆನ್ನಾಗಿ ಮಸಾಲನ ಎಲ್ಕೊಳ್ಳಿ. ಇದನ್ನು 1 ಗಂಟೆ ಫ್ರಿಡ್ಜಲ್ಲಿ ಇಟ್ಟಿದೆ. ಈಗ ಚಿಕನ್ ಸರಿಯಾಗಿ ಮಸಾಲನ ಎಲ್ಕೊಂಡಿದೆ, ಎಣ್ಣೆ ಬಿಸಿಯಾಗಿದೆ. ಈಗ ಚಿಕನ್ನ ಹಾಕ್ತೇನೆ. ಮಕ್ಕಳಿಗೂ ತುಂಬ ಕ್ಯೂರಿಯಾಸಿಟಿ ಇದೆ ನಾನು ಏನು ಮಾಡ್ತಾ ಇದ್ದೇನೆ ಅಂತ. ಈ ಚಿಕನ್ ಒಂದು 85% ಬೇಯಬೇಕು. ನೋಡಿ, ಮಸಾಲೆ ಕರೆಕ್ಟಾಗಿ ಅಂಟ್ಕೊಂಡಿದೆ. ನೋಡಿ, ಕೋಟಿಂಗ್ ಬಿಟ್ಟಿಲ್ಲ, ಕರೆಕ್ಟಾಗಿ ಹಿಡ್ಕೊಂಡಿದೆ. ಹೀಗೆ ಬರಬೇಕು. ನೋಡಿ, ಒಂದು ಪಾತ್ರೆ ಇಟ್ಟಿದ್ದೇನೆ, ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೇನೆ. ಹೆಚ್ಚಿದ ಬೆಳ್ಳುಳ್ಳಿನ ಹಾಕ್ತೇನೆ, 3 ಕಾಯಿಮೆಣಸಿನ ಹಾಕ್ತೇನೆ, ಸ್ವಲ್ಪ ಹಚ್ಚಿದ ಶುಂಠಿನ ಹಾಕ್ತೇನೆ, ಇದಕ್ಕೆ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಹಾಕ್ತೇನೆ, ಕರಿಬೇವಿನ ಎಲೆ ಹಾಕ್ತೇನೆ. ಇದಕ್ಕೆ 4-5 ರೆಡ್ ಚಿಲ್ಲಿನ ಹಾಕ್ತೇನೆ. ನಾನು 1.5 kg ಕೋಳಿ ತಗೊಂಡಿದ್ದೇನೆ, ಅದರಲ್ಲಿ ಕೇವಲ ಈಗ 1/2 kg ಚಿಕನ್ 65 ಮಾಡ್ತಾ ಇದ್ದೇನೆ. ಇದರಲ್ಲಿ 1/2 cup ಮೊಸರು ಹಾಕ್ತೇನೆ. ಎರಡು ಟೇಬಲ್ ಸ್ಪೂನ್ ಚಿಲ್ಲಿ ಸಾಸ್ ಹಾಕ್ತೇನೆ, ರೆಡ್ ಚಿಲ್ಲಿ ಸಾಸ್ ಇದು.
ರುಚಿಗೆ ಸ್ವಲ್ಪ ಉಪ್ಪು ಹಾಕ್ತೇನೆ. ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತೇನೆ ನಾನು. ಈಗ ಇದಕ್ಕೊಂದು ಅರ್ಧ ಕೆ ಜಿ ಚಿಕನ್ ಹಾಕ್ತೇನೆ.